ಕೋಟಿ ಕೋಟಿ ವಂಚನೆ ಮಾಡಿರುವ ರೋಚಕ ಸ್ಟೋರಿ. ವಂಚನೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರು ಬಳಕೆ. ಎಸ್, ನಮ್ಮ ಟ್ರಸ್ಟ್ಗೆ 17,000 ಕೋಟಿ ಬಂದಿದೆ ಎಂದು ವಂಚನೆ. ಟ್ರಸ್ಟ್ ಮೂಲಕ ನಾವು ಹಣ ಹಂಚುತ್ತೇವೆ ಎಂದು ಮೋಸ. ಮಹಾವಂಚಕಿ ಪವಿತ್ರ ಎಂಬಾಕೆಯಿಂದ ಜನರಿಗೆ ವಂಚನೆ ಆರೋಪ. ನೆರೆಯ ರಾಜ್ಯ ತಮಿಳುನಾಡು ಹೊಸೂರು ಮೂಲದ ಪವಿತ್ರ, ಎಸ್, ಅಮಾಯಕರನ್ನ ವಂಚಿಸುವುದೇ ಈ ಮಹಿಳೆಯ ಕಾಯಕ. ಫೇಕ್ ವಿಡಿಯೋ ತೋರಿಸಿಯೇ ಕೋಟಿಗಟ್ಟಲೆ ವಂಚನೆ. ಆನೇಕಲ್, ಚಂದಾಪುರ, ಸೂರ್ಯನಗರ, ಹೊಸಕೋಟೆ, ಅತ್ತಿ ಬೆಲೆ ಸೇರಿದಂತೆ ಹಲವೆಡೆ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಟ್ರಸ್ಟಿಗೆ ಹಣ ಬಂದಿದೆ, ಲೋನ್ ಮೂಲಕ ಹಣ ಕೊಡ್ತೀವಿ, 10 ಲಕ್ಷ ಲೋನ್ ಕೊಟ್ರೆ 5 ಲಕ್ಷ ಸಬ್ಸಿಡಿ ಎಂದು ಮೋಸ. ಲೋನ್ ಬೇಕಾದ್ರೆ ಮುಂಚಿತವಾಗಿಯೇ ಡೆಪಾಸಿಟ್ ಮಾಡಬೇಕು. ಲೋನ್ಗಾಗಿ ಮುಗಿಬಿದ್ದ ಜನರಿಂದ ಕೋಟಿಗಟ್ಟಲೆ ಹಣ ವಸೂಲಿ ಆರೋಪ. ಇದು ಕೋಟಿ ಕೋಟಿ ವಂಚನೆ ಮಾಡಿರುವ ರೋಚಕ ಸ್ಟೋರಿ. ವಂಚನೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರು ಬಳಕೆ ಮಾಡಿರುವ ಆರೋಪ. ನಮ್ಮ ಟ್ರಸ್ಟ್ಗೆ 17,000 ಕೋಟಿ ಬಂದಿದೆ ಎಂದು ವಂಚನೆ. ಕಲ್ಲರ ಕಲ್ಲರ ಭರವಸೆಗಳನ್ನು ಕೊಟ್ಟು ಜನರಿಂದ ಹಣ ಪೀಕುವಂತಹ ಹೊಸ ಕಾಯಕಕ್ಕೆ ಕೈ ಹಾಕಿದ್ಲು ಪವಿತ್ರ. ಎಸ್, ಟ್ರಸ್ಟ್ಗೆ ಹಣ ಬಂದಿದೆ ಅಂತ ಹೇಳಿ ಜನರನ್ನ ನಂಬಿಸ್ತಿದ್ಲು ಪವಿತ್ರ ಎಂಬಾಕೆ. ಇದೇ ನಮ್ಮ ಹತ್ತಿರದ ರಾಜ್ಯ ತಮಿಳುನಾಡಿನ ಹೊಸೂರು ಮೂಲದ ಪವಿತ್ರ. ಅಮಾಯಕರನ್ನ ವಂಚಿಸುವುದೇ ಈ ಮಹಿಳೆಯ ಕಾಯಕ. ಫೇಕ್ ವಿಡಿಯೋಗಳನ್ನು ತೋರಿಸ್ತಾರೆ, ಆ ವಿಡಿಯೋಗೆ ಮರಳಾದಂತಹ ವ್ಯಕ್ತಿಗಳೊಂದಿಗೆ ಕೋಟಿಗಟ್ಟಲೆ ಹಣವನ್ನ ವಂಚನೆ ಮಾಡ್ತಾರೆ. ಆನೇಕಲ್, ಚಂದಾಪುರ, ಸೂರ್ಯನಗರ, ಹೊಸಕೋಟೆ, ಅತ್ತಿ ಬೆಲೆ ಸೇರಿದಂತೆ ಹಲವೆಡೆ ವಂಚನೆಯ ಆರೋಪ. ಆ ಆರೋಪ ಈಗ ಬೆಳಕಿಗೆ ಅಥವಾ ಆ ಪ್ರಕರಣ ಬೆಳಕಿಗೆ ಬಂದಿದೆ. ಟ್ರಸ್ಟ್ಗೆ ಹಣ ಬಂದಿದೆ, ಲೋನ್ ಮೂಲಕ ಹಣ ಕೊಡ್ತೀವಿ, 10 ಲಕ್ಷ ಲೋನ್ ಕೊಟ್ರೆ 5 ಲಕ್ಷ ಸಬ್ಸಿಡಿ ಎಂದು ಮೋಸ. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆ ಮನೆಗೆ.